ಸವದತ್ತಿ ಯಲ್ಲಮ್ಮ ದೇವಿ ದೇಗುಲದ ಹುಂಡಿ ಎಣಿಕೆ ನಡೆದಿದೆ. ಹುಂಡಿಯಲ್ಲಿ ಹಣದ ಜೊತೆಗೆ ವಿಚಿತ್ರ ಪತ್ರಗಳು ಪತ್ತೆಯಾಗಿದೆ. ಭಕ್ತರು ಬೇಡಿಕೊಂಡು ಹುಂಡಿಗೆ ಹಾಕಿರುವಂತಹ ಪತ್ರಗಳು, ಸಹಜವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪತ್ರಗಳು ಸಿಗುತ್ತೆ. ಹುಂಡಿ ಎಣಿಕೆ ಕಾರ್ಯ ಮಾಡುವಾಗ ಲೆಟರ್ಗಳು ಸಿಕ್ಕಾಗ ಕೆಲವರಂತೂ ಚಿತ್ರ ವಿಚಿತ್ರ ಬೇಡಿಕೆಗಳನ್ನು ಆ ಲೆಟರ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಭಕ್ತರು ಇಲ್ಲೂ ಅಷ್ಟೇ ಸಾಕಷ್ಟು ಬೇಡಿಕೆಗಳನ್ನು ಹಾಕಿದ್ದಾರೆ. ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಯಾರ್ಯಾರು ಬೇಡಿಕೆ ಹೆಂಗೆಂಗಿದೆ ಪತ್ರದಲ್ಲಿ ಅಂದರೆ, ನನಗೆ ಮಾಟ ಮಂತ್ರ ಮಾಡಿಸಿದವರಿಗೆ ನೀನು ಶಿಕ್ಷೆ ಕೊಡಬೇಕು ಅಂತ ದೇವರಿಗೆ ಹಾಕಿದ್ದಾರೆ. ಶಿಕ್ಷೆ ನೀಡಿದ್ರೆ ಹುಂಡಿಗೆ 50,001 ರೂಪಾಯಿ ನಾನು ಹಣ ಹಾಕ್ತೀನಿ, ಇನ್ನು ಆನ್ಲೈನ್ ಗೇಮ್ನಲ್ಲಿ ನಾನು ಹಣ ಕಳ್ಕೊಂಡಿದ್ದೀನಿ, ಕಳ್ಕೊಂಡ ಹಣ ನನಗೆ ವಾಪಸ್ ಬರಂಗೆ ಮಾಡಬೇಕು, ಆನ್ಲೈನ್ ಗೇಮ್ ಆಡೋದಕ್ಕೆ ನನಗೆ ಮನಸ್ಸು ಬರದಂತೆ ನೀನು ಮಾಡಬೇಕು. ಹೀಗೆ ಚಿತ್ರ ವಿಚಿತ್ರ ಕೋರಿಕೆಯ ಪತ್ರಗಳು ಹುಂಡಿಯಲ್ಲಿ ಪತ್ತೆಯಾಗಿದೆ. ಮರಾಠಿ ಭಾಷೆಯಲ್ಲೂ ದೇವಿ ಹುಂಡಿಗೆ ಪತ್ರವನ್ನು ಹಾಕಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ ಭಕ್ತರು. ಅವ್ರಗಳ ಬೇಡಿಕೆ ಏನು ಅಂತಂದರೆ, ಈಗ ಬೇರೆ ಬೇರೆ ಅವ್ರಿಗೇನೇನು ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬರೀ ಕನ್ನಡ ಅಷ್ಟೇ ಅಲ್ಲ, ಮರಾಠಿ ಭಾಷೆಯಲ್ಲೂ ಕೂಡ ಪತ್ರ ಸಿಕ್ಕಿದೆ. ಸದ್ಯಕ್ಕೆ ಹುಂಡಿ ಎಣಿಕೆ ಕಾರ್ಯ ಮಾಡಿದಂಥ ಟೈಮ್ನಲ್ಲಿ 40 ದಿನದಲ್ಲಿ 1.13 ಕೋಟಿ ರೂಪಾಯಿ ನಗದು ಸಂಗ್ರಹ ಆಗಿದೆ. ಇನ್ನು 22 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, 3.86 ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳು ಪತ್ತೆಯಾಗಿದೆ. ಸವದತ್ತಿ ಯಲ್ಲಮ್ಮ ದೇವಿಯ ಹುಂಡಿ ಎಣಿಕೆ ಕಾರ್ಯ ನಡೆದಾಗ ಆ ಹಣದ ಜೊತೆಯಲ್ಲಿ ಅಂದರೆ ಕಾಣಿಕೆ ಜೊತೆಯಲ್ಲಿ ಚಿತ್ರ ವಿಚಿತ್ರ ಪತ್ರಗಳು ಅಂದರೆ ಬೇಡಿಕೆ, ಭಕ್ತರ ಬೇಡಿಕೆ ಪತ್ರಗಳಲ್ಲಿ ಸಿಕ್ಕಿದೆ.